ಕಮಲಾಪುರದ ಚಿತ್ತಾಪುರ ಪಟ್ಟಣದಲ್ಲಿ ಸಂತ ಸೇವಾಲಾಲ್ ಜಯಂತಿ ನಡೀತಿತ್ತು. ಅಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಮಣಿಕಂಠ ರಾಥೋಡ್ ಮತ್ತು ಅವರ ಬೆಂಬಲಿಗರ ಮೇಲೆ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಇದು ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರೇ ಕಡೆಯವರೇ ಮಾಡಿಸಿರೋದು ಅಥವಾ ಅವರೇ ಮಾಡಿಸಿರೋದು ಅಂತ ಏನೋ ಒಂದನ್ನು ಗಾಯಾಳುಗಳಿಗೆ ಆರೋಪಿಸಿದ್ದಾರೆ. ಮೈಸೂರಿನ ಗೋಡೆಗಳ ಮೇಲಿದ್ದ ಮೋದಿ ಬೊಮ್ಮಾಯಿ ಬಿಎಸ್ವೈ ಭಾವಚಿತ್ರಗಳಿಗೆ ಪಾಲಿಕೆ ಅಧಿಕಾರಿಗಳೆಲ್ಲ ಬಣ್ಣ ಹಚ್ಚಿದ್ದಾರೆ. ಇದೆಲ್ಲ ಸರಿ ಇಲ್ಲ ಅಂತ ಪಾಲಿಕೆ ಆಯುಕ್ತರು ನಿರ್ಧಾರ ತಗೊಂಡಿದ್ದಾರೆ. ಕರೆಕ್ಟ್ ಅದು. ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಿಸಿ ಹೈಕೋರ್ಟ್ ನೀಡಿದ್ದ ಆದೇಶ ಪ್ರಶ್ನಿಸಿ ಮಾಜಿ ಸಿಎಂ ಯಡಿಯೂರಪ್ಪ ಸುಪ್ರೀಂ ಕೋರ್ಟ್ ಬರೆ ಹೋಗಿದ್ದಾರೆ. ಇದೆಲ್ಲ ತಕ್ಷಣ ವಿಚಾರಣೆ ಮಾಡೋಕೆ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿ. ರಾಜ್ಯ ಬಿಜೆಪಿ ಸರ್ಕಾರ ಬೆಂಗಳೂರಿನಲ್ಲಿ ಮಾಡಿದಂತೆ ರಾಜ್ಯ ಇತರೆಡೆಯಲ್ಲಿ ಮತದಾರ ಪಟ್ಟಿಯಲ್ಲಿ ಅಕ್ರಮ ಮಾಡುತ್ತಿದ್ದಾರೆ ಅಂತ ಮಾಜಿ ಮಂತ್ರಿ ಖರ್ಗೆ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಹಾಸನದಿಂದ ಎಚ್ ಡಿ ರೇವಣ್ಣ ಸ್ಪರ್ಧೆಗೆ ಬಿಜೆಪಿ ಶಾಸಕ ಪ್ರೀತಮ್ ಗೌಡ ವ್ಯಂಗ್ಯವಾಡಿ. ಯಾರು ಬರಲಿ ರೇವಣ್ಣ ಭವಾನಿ ಸ್ವರೂಪ್ ಯಾರು ಬರಲಿ ನೋಡೋಣ ಅಂತದ್ದೀವಿ. ಉಡುಪಿಯ ಮುಣಕೂರು ಶ್ರೀ ದುರ್ಗಾ ಪರಮೇಶ್ವರಿ ಜಾತ್ರೆ ರಥೋತ್ಸವದಲ್ಲಿ ಪಟಾಕಿ ಸಿಡಿದು 10 ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಬೈಕ್ಗೆ ಸೈಟ್ ಕೊಡಲಿಲ್ಲ ಅಂತ ಸರ್ಕಾರಿ ಬಸ್ ಚಾಲಕರಿಗೆ ಥಳಿಸಿರೋ ಘಟನೆ ಯಾದಗಿರಿ ತಾಲೂಕಿನ ಹೊಸಹಳ್ಳಿ ಬಳಿ ನಡೆದಿದೆ. ಬಸ್ ಚೇಂಜ್ ಮಾಡಿದ್ದಾನೆ, ಆಮೇಲೆ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾನೆ. ಪೊಲೀಸ್ನವರು ಅದಕ್ಕೂ ಕೇಸಿಂದ ಅಟ್ಯಾಕ್ ಆಗ್ತದೆ ತಗೊಳಕ್ತಾರೆ. ಹಿಂಗೆ ಮಾಡ್ತಿರ್ತೆ ಯಾಕೆ ಮಾಡ್ತೀರಿ? ಡ್ರೈವರ್ಗಳೇನಾರು ಮಾಡಿದ್ದರೆ ಬಿಡ್ತಾ ಇದ್ರಾ ನೀವು? ಡ್ರೈವರ್ಗಳ ಮೇಲೆ ಕೇಸ್ ಹಾಕೋದು, ಜನನೇ ಹಿಡ್ಕೊಂಡು ಹೊಡೆಯೋದು, ಬಸ್ಸುಕಲ್ಲಿ ಹೊಡೆಯೋದು ಮಾಡ್ತಿರ್ಲಿಲ್ವಾ? ಅವ್ನು ಯಾವನು ಮಾಡ್ದ ಅವ್ನು ತಪ್ಪು ಮಾಡಿದ್ರೆ ಅದು ಒಳಗಾಕ್ರಿ ಅವ್ನು ಅಷ್ಟೇ. ಏಕರೂಪ ವಿವಾಹ ವಯೋಮಿತಿ ಮನವಿಯನ್ನು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆ. ನಾವು ಯಾರನ್ನು ಮೆಚ್ಚಿಸಕ್ಕಿಲ್ಲ ಅಂತ ಹೇಳಿದೆ. ತಮ್ಮ ಸಮುದಾಯದ ಹೆಣ್ಮಕ್ಕಳು ಮೊಬೈಲ್ ಬಳಸೋದಕ್ಕೆ ಗುಜರಾತ್ನ ಠಾಕೂರ್ ಸಮುದಾಯ ನಿರ್ಬಂಧ ಹೇರಿದೆ. ಸಂಪ್ರದಾಯಗಳಲ್ಲಿ ಸುಧಾರಣೆ ತರಕ್ಕೋಸ್ಕರ ಈ ಕೆಲಸ ಮಾಡಿ ನೀವು ಅಂತ ಅವರು ಹೇಳ್ಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ಗುಲ್ಬರ್ಗ್ನಲ್ಲಿರುವ ಸ್ಕಿ ರೆಸಾರ್ಟ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಅವರ ಸಹೋದರಿ ಪ್ರಿಯಾಂಕಾ ಜೊತೆಗೂಡಿ ಸ್ನೋ ಸ್ಕೂಟರ್ ಸವಾರಿ ಮಾಡ್ತಾ ಇದ್ದಾರೆ. ಅದೃಶ್ಯ ಅಲ್ಲ, ಈಗ ಜನ ವೈರಲ್ ಆಗ್ತಾರೆ.